हाय एल्लरिगू नमस्कार पी अकाडमी निमगेल्लरिगू स्वागत। इवत्तु कर्नाटक राज्यदल्लि खाली इरुव हुद्देगळ बग्गे ई विडियोदल्लि नानु निमगे संपूर्ण ತಿಳಿಸಿಕೊಡುತ್ತೇನೆ। ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ। ಇಲ್ಲಿ ಕರ್ನಾಟಕ ಸರ್ಕಾರದಿಂದ ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ। ಇದಕ್ಕೆ ಆಸಕ್ತಂದರು ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು। ಕರ್ನಾಟಕದ ಎಲ್ಲ ಜಿಲ್ಲೆಯವರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು। ಕರ್ನಾಟಕದ ಎಲ್ಲ ತಾಲೂಕಿನವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು। ಅದೇ ರೀತಿಯಾಗಿ ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು। ಇಲ್ಲಿ ಖಾಲಿ ಇರುವ ಪೋಸ್ಟ್ ಹೆಸರು ಅದೇ ರೀತಿಯಾಗಿ ಆಯ್ಕೆ ಆಗಬೇಕಾದರೆ ನೀವು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿಯಾಗಿ ಇರುತ್ತೆ ಮತ್ತು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ಎಷ್ಟು ಇರುತ್ತೆ ಮತ್ತು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಂದು ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತಾನೆ। ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ। ಹಾಗೂ ಇನ್ನೂರಿಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ। ನಾನು ಹಾಕೋ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ। ನೋಡಿ ಸ್ನೇಹಿತರೆ, 2022ರಲ್ಲಿ ಅಧಿಸೂಚನೆ ಹೊರಡಿಸಿದ್ದಾರೆ, ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ। ಇದರ ಬಗ್ಗೆ ಏನಾದರೂ ಡೌಟ್ಸ್ ನಿಮಗೆ ಅನಿಸಿದರೆ ಈ ವೆಬ್ಸೈಟ್ಗೆ ಹೋಗಿ ನೀವು ಭೇಟಿ ನೀಡಿ, ಅಲ್ಲಿಂದ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ। ಇದು ಸಂಪೂರ್ಣ ಕರ್ನಾಟಕದ ಮೈಸೂರಿನಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ। ಅದೇ ರೀತಿಗೆ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ ವೆಬ್ಸೈಟ್ಗೆ ಹೋಗಿ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ವೆಬ್ಸೈಟಿಗೆ ನೀವು ಭೇಟಿ ನೀಡಿ, ಅಲ್ಲಿಂದ ನೀವು ಲಾಗಿನ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಥವಾ ಅಲ್ಲಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ। ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ಎಷ್ಟು ಇರುತ್ತೆ ಅಂದರೆ ಪ್ರತಿದಿನ ಕೂಡ ಹೆಚ್ಚಾಗ್ತಾ ಹೋಗುತ್ತೆ। ಇಲ್ಲಿ 30,000ವರೆಗೆ ಇದಕ್ಕೆ ಮಾಸಿಕ ವೇತನ ಶ್ರೇಣಿ ನೀಡ್ತಾರೆ। ಇಲ್ಲಿ ಪ್ರತಿದಿನ ಕೂಡ ಹೆಚ್ಚಾಗ್ತಾ ಹೋಗುತ್ತೆ। ವೇತನ ಶ್ರೇಣಿ ಬಗ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇರುವುದಿಲ್ಲ। ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ 14 ಸೆಪ್ಟೆಂಬರ್ 2022 ಇದಕ್ಕೆ ಸಂಪೂರ್ಣವಾಗಿ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು। ಆದಷ್ಟು ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ। ಕರ್ನಾಟಕದ ಎಲ್ಲ ಜಿಲ್ಲೆಯವರು, ತಾಲೂಕಿನವರು ಅಥವಾ ಹಳ್ಳಿಯವರು ಎಲ್ಲರೂ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು। ಇಲ್ಲಿ ನೋಡಬಹುದು, ಸಂಸ್ಥೆ ನೋಡೋದಾದರೆ ಸಂಪೂರ್ಣ ಕರ್ನಾಟಕದ ಮೈಸೂರಿನಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ। ಅದೇ ರೀತಿಯಾಗಿ ಉದ್ಯೋಗದ ಪ್ರಕಾರ ನೋಡೋದಾದರೆ ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಉದ್ಯೋಗ ಆಗಿರುತ್ತೆ, ಅಂದರೆ ಇದು ಖಾಯಂ ಉದ್ಯೋಗ ಕೂಡ ಆಗಿರುತ್ತೆ। ಇಲ್ಲಿ ಹುದ್ದೆ ಹೆಸರು, ಖಾಲಿರೋ ಹುದ್ದೆಯ ಸಂಖ್ಯೆ ನೋಡೋದಾದರೆ ವಿವಿಧ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ, ಇಷ್ಟೇ ಹುದ್ದೆಗಳು ಅಂತ ಏನು ಕೊಟ್ಟಿಲ್ಲ। ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇರುತ್ತೆ। ಅದೇ ರೀತಿಯಾಗಿ ಕರ್ನಾಟಕದ ಮೈಸೂರು, ಅದೇ ರೀತಿಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇದ್ದಾವೆ। ಇದಕ್ಕೆ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಇಲ್ಲಿ ಉದ್ಯೋಗದ ಸ್ಥಳ ಬೆಂಗಳೂರಿನಲ್ಲಿ ಕೆಲಸ ಇರುತ್ತೆ ಮತ್ತು ಕರ್ನಾಟಕದ ಬೆಂಗಳೂರಿನಲ್ಲಿ ಕೆಲಸ ಸಿಗುವ ಅವಕಾಶ ಇರುತ್ತದೆ। ಇದಕ್ಕೆ ನೀವು ನೋಡಿಕೊಂಡು ಯಾವ ಹುದ್ದೆಗೆ ಬೇಕಾದ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು। ಇದು ಸಂಪೂರ್ಣವಾಗಿ ನೋಡ್ಬೋದು। ಇದಕ್ಕೆ ನೀವು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ವೆಬ್ಸೈಟಿಗೆ ಭೇಟಿ ನೀಡಿ, ಅಲ್ಲಿಂದ ನೀವು ಲಾಗಿನ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು। ಅದೇ ರೀತಿಯಾಗಿ ಇದು ಆಫ್ಲೈನಲ್ಲಿ ಆಗಿರುತ್ತೆ। ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ನಾನು ವಿಳಾಸ ಕೊಡ್ತೀನಿ, ಆ ವಿಳಾಸಕ್ಕೆ ನೀವು ಆಫ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು। 14/9/2022 ಇದಕ್ಕೆ ಸಂಪೂರ್ಣವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ। ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ। ಇದರಲ್ಲಿ ಕೂಡ ಹಲವಾರು ಹುದ್ದೆಗಳು ಖಾಲಿ ಇರುತ್ತವೆ, ಅದರಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ। ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, BA ಮತ್ತು BTech ಕಂಪ್ಲೀಟ್ ಆದರೂ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿ। ಇಲ್ಲಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ BA ಮತ್ತು BTech ಕಂಪ್ಲೀಟ್ ಆದವರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ತಸ್ತಮಾನಕ್ಕೆ ಉತ್ತೀರ್ಣರಾದವರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ ವಯಸ್ಸು 18 ವರ್ಷ ಮೇಲ್ಪಟ್ಟವರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಗರಿಷ್ಠ ವಯಸ್ಸು 30 ವರ್ಷನ ಒಳಗಿನವರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅನುಗುಣವಾಗಿರುತ್ತೆ। ಇದರಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ಎಷ್ಟು ಇರುತ್ತೆ ಅಂದರೆ 30,000ವರೆಗೆ ಇದಕ್ಕೆ ಮಾಸಿಕ ವೇತನ ಶ್ರೇಣಿ ಇರುತ್ತೆ। ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ, ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ। ಇಲ್ಲಿ ಡೈರೆಕ್ಟ್ ಸಂದರ್ಶನ ಮುಖಾಂತರವಾಗಿ ನೇರವಾಗಿ ಆಯ್ಕೆ ಮಾಡ್ಕೋತಾರೆ। ನೀವು ಇಲ್ಲಿ ಆಯ್ಕೆ ಬಂದಂಥ ಇಲ್ಲಿ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು। ಇಲ್ಲಿ ನೋಡಿ, ಮೊದಲನೇದಾಗಿ ಕುರುಪೇಟೆ ಅಂತ ತಯಾರಿಸುತ್ತಾರೆ, ಅದಾದ ಮೇಲೆ ಸಂದರ್ಶನ ಮುಖಾಂತರವಾಗಿ ಆಯ್ಕೆ ಮಾಡ್ಕೋತಾರೆ। ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ನೋಡೋದಾದರೆ ಜನರಲ್ ಕಾಸ್ಟ್ದವ್ರಿಗೆ, OBC ಅಭ್ಯರ್ಥಿಗಳಿಗೆ, EWSದವ್ರಿಗೆ 100 ರೂಪಾಯಿ ಇರುತ್ತೆ, SC ಮತ್ತು ST ಅಭ್ಯರ್ಥಿಗೆ 40 ರೂಪಾಯಿ ಇರುತ್ತೆ, ಇಲ್ಲಿ ನೋಡ್ಬೋದು। ಅದೇ ರೀತಿಯಾಗಿ ಮಹಿಳೆಯರ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಮತ್ತು PWDದವರಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರುವುದಿಲ್ಲ, PWDO ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರುವುದಿಲ್ಲ, ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಿ। ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೆ ಇದಕ್ಕೆ ನೀವು ಭೇಟಿ ನೀಡಿ, ಅಲ್ಲಿಂದ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬೋದು। ನೋಡಿ, ಈ ವಿಳಾಸಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು। ಇಲ್ಲಿ ನೋಡ್ಬೋದು, ಮುಖ್ಯ ಆಡಳಿತಾಧಿಕಾರಿ ಕಚೇರಿ, ಅಖಿಲ ಭಾರತ ವಾಕ್ಯನ್ ಮತ್ತು ಶ್ರವಣ ಸಂಸ್ಥೆ, ಇಲ್ಲಿ ಹುದ್ದೆ ಇದಕ್ಕೆ ನೀವು ವಿಳಾಸಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು। ಇದನ್ನು ನೋಟ್ ಆನ್ ಮಾಡ್ಕೊಳ್ಳಿ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀರ। ಅದೇ ರೀತಿಯಾಗಿ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ಬೋದು ಪ್ರಮುಖ ದಿನಾಂಕ, ಈಗಾಗಲೇ ಕೂಡ ಆನ್ಲೈನಲ್ಲಿ ಅರ್ಜಿ ಪ್ರಾರಂಭ ಆಗಿವೆ ಮತ್ತು ಇಲ್ಲಿ 1/9/2022 ಇದಕ್ಕೆ ಸಂಪೂರ್ಣವಾಗಿ ಆಫ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು। ಇಲ್ಲಿ ನೋಡ್ಬೋದು 14/9/2022 ಇದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಅರ್ಜಿ ಕೊನೆಯ ದಿನಾಂಕ ಆಗಿರುತ್ತೆ। ಇದರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗಲಿ. ಮತ್ತೆ ಮುಂದೊಂದು ಸಿಗೋಣ. ಧನ್ಯವಾದಗಳು.